ನಮಸ್ಕಾರ ವೀಕ್ಷಕರೇ, ನಮ್ಮ ಇನ್ನೋವೇಟಿವ್ ವರ್ಲ್ಡ್ಗೆ ಸ್ವಾಗತ. ಇವತ್ತು ನಾನು ಹಳೆ ಸೀರೆ ಮತ್ತು ಪಿನ್ನಿನಿಂದ ಯಾವ ಥರ ಮ್ಯಾಟ್ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ, ನೋಡೋಣ ಬನ್ನಿ. ನಾನಿಲ್ಲಿ 2 ಇಂಚು ಸೀರೆಯಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. 2 ಇಂಚು ಸೀರೆಯಲ್ಲಿ ಮಡಚಿ ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನು ಈ ರೀತಿ ಪಿನ್ನೊಳಗೆ ಹಾಕಿ ಪಿನ್ನಿನಿಂದ 3 ಸ್ಟ್ರಿಪ್ಗಳನ್ನು ಹೀಗೆ ಹಾಕಿ ಜಡೆಯನ್ನು ಹೆಣೆಯಿರಿ. ಈ ರೀತಿ ಜಡೆಯನ್ನು ಹೆಣೆಯಿರಿ. ಈ ರೀತಿ ಜಡೆಯನ್ನು ಹೆಣೆದುಕೊಂಡು ರೋಲ್ ಮಾಡಿ ಇಟ್ಟುಕೊಳ್ಳಿ. 2 ಇಂಚು ಥರ ಕಟ್ ಮಾಡಿಕೊಂಡು, ಸೀರೆಯಲ್ಲಿ ಉದ್ದವಾಗಿ ಕಟ್ ಮಾಡಿಕೊಂಡು ಈ ಥರ ಜಡೆಯನ್ನು ಹೆಣೆದುಕೊಂಡು ರೋಲ್ ಮಾಡಿ ಇಟ್ಟುಕೊಳ್ಳಿ. ಈ ರೀತಿ ನಾನು ಜಡೆಯನ್ನು ಹೆಣೆದು ರೋಲನ್ನು ಮಾಡಿಕೊಂಡಿದ್ದೇನೆ. ಈಗ ಇದರಲ್ಲಿ ಸೀರೆಯನ್ನು ಮಡಚಿ ಈ ರೀತಿ ಕಟ್ ಮಾಡಿಕೊಳ್ಳಲು ಸುಲಭವಾಗುತ್ತೆ. 2 ಇಂಚ್ ಕಟ್ ಮಾಡಿಕೊಳ್ಳಿ. ಸ್ಟ್ರಿಪ್ಪನ್ನು ಇದೇ ರೀತಿ ಎಷ್ಟು ಬೇಕೋ ಅಷ್ಟು ಮ್ಯಾಟಿಗೆ ಕಟ್ ಮಾಡಿಕೊಳ್ಳಿ. 2 ಇಂಚು ಕಟ್ ಮಾಡಿಕೊಂಡ ನಂತರ ನಾವು ಜಡೆಯನ್ನು ಏನು ಹೆಣೆದಿರುತ್ತೇವೆ ಅದಕ್ಕೆ ಒಂದು ಪಿನ್ನನ್ನು ಹಾಕಿ ಒಂದು ಮ್ಯಾಟಿಗೆ ಅಥವಾ ಗಾದೆಗೆ ಹೀಗೆ ಈ ರೀತಿಯಾಗಿ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಸಿಗಿಸಿಕೊಳ್ಳಿ. ನಂತರ ಈ ರೀತಿ ಮತ್ತೆ ಬೇರೆ ಸೀರೆಯಲ್ಲಿ ಸ್ಟ್ರಿಪ್ಪನ್ನು ಕಟ್ ಮಾಡಿಕೊಂಡು ಈ ತುದಿಯಲ್ಲಿ ಈ ರೀತಿಯಾಗಿ ಜಡೆಗೆ ಗಂಟನ್ನು ಹಾಕಿ ಈ ರೀತಿಯಾಗಿ ಜಡೆಗೆ ಗಂಟನ್ನು ಹಾಕಿ ಈ ಥರ ಈ ಕಡೆಯೂ ಒಂದು ಸ್ಟ್ರಿಪ್ಪನ್ನು ತೆಗೆದುಕೊಂಡು ಗಂಟನ್ನು ಹಾಕಿ ಎರಡು ತುದಿಗೆ ಪಿನ್ನನ್ನು ಹಾಕಿ ಈ ತುದಿಗೆ ಮತ್ತು ಆ ಕಡೆ ಸ್ಟ್ರಿಪ್ಪಿಗೂ ತುದಿಗೂ ಪಿನ್ನನ್ನು ಹಾಕಿ ಈ ರೀತಿಯಾಗಿ ಒಳಗಿನಿಂದ ತೆಗೆದುಕೊಂಡು ಎರಡೆರಡು ಗಂಟನ್ನು ಹಾಕುತ್ತಾ ಹೋಗಿ. ಈಗ 2 ಗಂಟಾಯಿತು. ಈ ಕಡೆ ಅದನ್ನು ಹೀಗೆ ಇಡಿ, ಮತ್ತು ಈ ಕಡೆ ಸ್ಟ್ರಿಪ್ಪಿನಿಂದ ಮತ್ತೆ 2 ಗಂಟನ್ನು ಹಾಕಿಕೊಳ್ಳಿ. ಈ ಕಡೆ ಸ್ಟ್ರಿಪ್ಪಿನಿಂದ ಮತ್ತೆ 2 ಗಂಟನ್ನು ಹಾಕಿಕೊಳ್ಳಿ. ಈ ರೀತಿಯಾಗಿ ಮತ್ತೆ ಈ ಕಡೆ ಸ್ಟ್ರಿಪ್ಪಿನಿಂದ 2 ಗಂಟನ್ನು ಹಾಕಿಕೊಳ್ಳಿ. ಒಂದಾಯಿತು, ಮತ್ತೆ ಒಂದು. ಈ ರೀತಿಯಾಗಿ ಈ ಕಡೆಯಿಂದ 2 ಗಂಟನ್ನು ಹಾಕಿಕೊಳ್ಳಿ, ಮತ್ತೆ ಈ ಸ್ಟ್ರಿಪ್ಪಿನಿಂದ 2 ಗಂಟನ್ನು ಹಾಕಿಕೊಳ್ಳಿ. ಈ ಕಡೆಯಿಂದ ಕೂಡ 2 ಗಂಟನ್ನು ಹಾಕಿಕೊಳ್ಳಿ. ಇದೇ ರೀತಿಯಾಗಿ ಕಂಟಿನ್ಯೂ ಹಾಕಿಕೊಳ್ಳಿ. ನಾನು ಇಲ್ಲಿ ಕಲರ್ ಚೇಂಜ್ ಮಾಡ್ತಾ ಇದ್ದೇನೆ. ನೀವು ಒಂದೇ ಕಲರ್ನಲ್ಲಿ ಕೂಡ ಒಂದೇ ಥರ ಸೀರೆಯನ್ನು ಕೂಡ ಹಾಕಿಕೊಳ್ಳಬಹುದು. ಬೇರೆ ಥರ ಯೂಸ್ ಮಾಡ್ತಿದ್ರೆ ಆ ಥರನೂ ಸೀರೆಯನ್ನು ಹಾಕಿಕೊಂಡು ಈಗ ಪಿನ್ನನ್ನು ತೆಗೆಯಿರಿ. ಪಿನ್ನನ್ನು ತೆಗೆದು ಸೂಜಿ ದಾರದ ಸಹಾಯದಿಂದ ಆ ಸ್ಟ್ರಿಪ್ಪನ್ನು ಮತ್ತು ಇದನ್ನು ಈ ರೀತಿಯಾಗಿ ಮಡಚಿ ಜೋಡಿಸಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ. ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಳ್ಳಿ. ಇದೇ ರೀತಿ ಈ ಸ್ಟ್ರಿಪ್ಪಿಗೂ ಕೂಡ ಪಿನ್ನನ್ನು ತೆಗೆದು ಮಡಚಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ. ಇದೇ ರೀತಿ ಈ ಕಡೆಯಿಂದ 2 ಗಂಟನ್ನು ಹಾಕುತ್ತಾ ಹೋಗಿ. ನೀವು ಒಂದೇ ಥರದ ಸೀರೆಯನ್ನು ಕೂಡ ತಗೋಬೋದು, ಅಥವಾ ಬೇರೆ ಥರ ಸೀರೆ 2 ರೀತಿಯಲ್ಲಿ ತೆಗೆದುಕೊಳ್ಳುವುದಾದರೆ 2 ರೀತಿಯಲ್ಲಿ ಕೂಡ ತೆಗೆದುಕೊಳ್ಳಬಹುದು. 2 ಗಂಟನ್ನು ಆ ಸ್ಟ್ರಿಪ್ಪಿನಿಂದ 2 ಗಂಟು ಈ ಸ್ಟ್ರಿಪ್ಪಿನಿಂದ 2 ಗಂಟು ಹಾಕುತ್ತಾ ನಿಮಗೆ ಯಾವ ಅಳತೆಯಲ್ಲಿ ಮ್ಯಾಟ್ ಬೇಕೋ ಆ ಅಳತೆಯಲ್ಲಿ ಇದೇ ರೀತಿಯಾಗಿ ಹಾಕುತ್ತಾ ಹೋಗಿ. ಈ ಕಡೆ ಸ್ಟ್ರಿಪ್ಪಿನಲ್ಲಿ ಇಂದ 2 ಗಂಟನ್ನು ಹಾಕಿ ಮತ್ತೆ 1 ಗಂಟನ್ನು ಹಾಕಿ. ಈ ರೀತಿಯಾಗಿ
ನಾನು ಈಗ ಜಡೆಯನ್ನು ಏನು ಹೆಣೆದಿದ್ದೇನಲ್ಲ ಹೆಣೆದುಕೊಂಡಿದ್ದೇನೆ ಈಗ ಮತ್ತೆ ಒಂದು ಕಲರ್ ಅನ್ನು ಚೇಂಜ್ ಮಾಡಿದ್ದೇನೆ ಇದು ಸೀರೆ ಕೆಳಗಡೆ ಬಾರ್ಡರ್ ಬರುತ್ತಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಎರಡೆರಡು ಗಂಟನ್ನು ಹಾಕುತ್ತಾ ಇದ್ದೇನೆ ನೀವು ಒಂದೇ ಕಲರ್ ಬೇಕಾದರೂ ತೆಗೆದುಕೊಳ್ಳಬಹುದು ಬೇರೆ ಬೇರೆ ರೀತಿ ಕೂಡ ತೆಗೆದುಕೊಂಡು ಹಾಕಬಹುದು ಈ ರೀತಿಯಾಗಿ ನಾನು ಇದನ್ನು 4 ಮೀಟರ್ ಉದ್ದಕ್ಕೆ ಮಾಡಿಕೊಂಡಿದ್ದೇನೆ ಜಡೆಯನ್ನು ಹಾಕಿ ಈ ರೀತಿ ಹೆಣೆದುಕೊಂಡಿದ್ದೇನೆ ಈಗ ಇನ್ನೊಂದು ಕಲರ್ ಸೀರೆಯನ್ನು ತೆಗೆದುಕೊಳ್ಳಿ ಇದನ್ನು 1 ಇಂಚ್ ಕಟ್ ಮಾಡಿಕೊಂಡು ಒಂದು ತುದಿಯಲ್ಲಿ ಪಿನ್ ಅನ್ನು ಹಾಕಿ ಇನ್ನೊಂದು ತುದಿಯಿಂದ ಇಲ್ಲಿ ಮೊದಲನೇ ಏನು ಗಂಟು ಹಾಕಿದ್ದೇವಲ್ಲ ಅಲ್ಲಿ ಇದನ್ನು ಗಂಟು ಹಾಕಿಕೊಳ್ಳಿ ಈ ರೀತಿಯಾಗಿ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಗಂಟನ್ನು ಹಾಕಿಕೊಳ್ಳಿ ಗಂಟನ್ನು ಹಾಕಿಕೊಂಡು ಈಗ ಒಂದು ಬಿಟ್ಟು ಒಂದು ಪಿನ್ನಿನಿಂದ ಈ ರೀತಿಯಾಗಿ ಹಾಕಿಕೊಳ್ಳಿ ಒಂದು ಬಿಟ್ಟು ಒಂದು ಒಳಗಿಂದ ಈ ರೀತಿಯಾಗಿ ಹಾಕಿಕೊಳ್ಳಿ ಈ ರೀತಿ ಹಾಕಿಕೊಂಡ ನಂತರ ಈಗ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಮೇಲಿನಿಂದ ಈ ರೀತಿಯಾಗಿ ಗಂಟನ್ನು ಹಾಕಿ ಮತ್ತೆ ಆ ತುದಿಯನ್ನು ಹಿಡಿದುಕೊಂಡು ಹಾಕುತ್ತಾ ಹೋಗಿ ಈಗ ಇದೇ ರೀತಿಯಾಗಿ ಈಗ ಒಂದನ್ನು ಬಿಡಬೇಡಿ ಹಾಗೆ ಕಂಟಿನ್ಯೂ ಆಗಿ ಹಾಕುತ್ತಾ ಹೋಗಿ ರೋಲ್ ಮಾಡುತ್ತಾ ಹಾಕುತ್ತಾ ಹೋಗಿ ಈ ಸ್ಟ್ರಿಪ್ ಅನ್ನು ಆ ಸ್ಟ್ರಿಪ್ ಅನ್ನು ಕೂಡಿಸಿಕೊಂಡು ರೋಲ್ ಮಾಡುತ್ತಾ ಹಾಕುತ್ತಾ ಹೋಗಿ ರೌಂಡ್ ಆಗಿ ಈ ರೀತಿಯಾಗಿ ಜೋಡಿಸಿಕೊಂಡು ಎರಡು ಹಿಡಿದುಕೊಂಡು ಹೀಗೆ ಹಾಕುತ್ತಾ ಹೋಗಿ ಈ ರೀತಿಯಾಗಿ ಪಿನ್ನಿನ ಸಹಾಯದಿಂದ ನೀವು ರೋಲ್ ಮಾಡುತ್ತಾ ಕಂಟಿನ್ಯೂ ಆಗಿ ಹಾಕುತ್ತಾ ಹೋಗಿ ಈ ರೀತಿಯಾಗಿ ರೌಂಡ್ ಆಗಿ ಹಾಕುತ್ತಾ ಹೋಗಿ ಇದೇ ರೀತಿಯಾಗಿ ಆ ಸ್ಟ್ರಿಪ್ಪಿನಲ್ಲಿ ಒಂದು ಈ ಸ್ಟ್ರಿಪ್ಪಿನಲ್ಲಿ ಒಂದು ಈ ರೀತಿ ಜಾಯಿಂಟ್ ಮಾಡುತ್ತಾ ತುಂಬ ಈಜಿಯಾಗಿ ಸುಂದರವಾದ ಮ್ಯಾಟನ್ನು ಹಾಕುತ್ತಾ ಹೋಗಬಹುದು ನೀವು ಕೂಡ ಇದೇ ರೀತಿಯಾಗಿ ಮ್ಯಾಟನ್ನು ಸುಲಭವಾಗಿ ಮನೆಯಲ್ಲಿ ಹಾಕಿಕೊಳ್ಳಿ ಈಗ ನಾನು ಇದೇ ರೀತಿಯಾಗಿ ಕಂಟಿನ್ಯೂ ಹಾಕುತ್ತಾ ಬಂದಿದ್ದೇನೆ ಇದೇ ರೀತಿಯಾಗಿ ಸ್ಟ್ರಿಪ್ಪನ್ನು ಆ ಕಡೆ ಸ್ಟ್ರಿಪ್ಪಿನಿಂದ ಒಂದು ಈ ಕಡೆ ಸ್ಟ್ರಿಪ್ಪಿನಿಂದ ಜಾಯಿಂಟ್ ಮಾಡುತ್ತಾ ರೌಂಡ್ ಆಗಿ ಹಾಕುತ್ತಾ ಹೋಗಿ ಈಗ ಇದೇ ರೀತಿಯಾಗಿ ಮ್ಯಾಟನ್ನು ನಾನು ಮುಗಿಸ್ತಾ ಇದ್ದೇನೆ ಇಲ್ಲಿ ಹಾಕಿದ ಇದನ್ನು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಸ್ಟಿಚ್ ಮಾಡಿಕೊಂಡು ಈಗ ಇಲ್ಲಿ ಗಂಟನ್ನು ಕಟ್ ಮಾಡಿಕೊಳ್ಳಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಮಡಚಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಈಗ ಆರೆಂಜ್ ಕಲರ್ ಸ್ಟ್ರಿಪ್ಪಿನಿಂದ ಈ ರೀತಿಯಾಗಿ ಒಳಗಿನಿಂದ ತೆಗೆದುಕೊಂಡು ಈ ರೀತಿಯಾಗಿ ಹಾಕಿಕೊಂಡು ಮ್ಯಾಟನ್ನು ಮುಗಿಸಿ ಇದನ್ನು ಕೂಡ ಕಟ್ ಮಾಡಿ ಮಡಚಿಕೊಂಡು ಸೂಜಿ ದಾರದ ಸಹಾಯದಿಂದ ಸ್ಟಿಚ್ ಮಾಡಿಕೊಳ್ಳಿ ಈಗ ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಳ್ಳಿ ಸುಂದರವಾದ ಸುಲಭವಾದ ಮ್ಯಾಟ್ ರೆಡಿಯಾಯಿತು
ಇನ್ನೂ ಯಾರೆಲ್ಲ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಿನಲ್ಲಿ ಕೂಡ ನಮ್ಮ ಚಾನೆಲನ್ನು ಫಾಲೋ ಮಾಡಿ ನೋಡಿ ಸುಂದರವಾದ ಮ್ಯಾಟ್ ಎರಡು ಕಡೆ ತುಂಬ ದಪ್ಪನಾಗಿ ಚೆನ್ನಾಗಿ ಬಂದಿದೆ ನೀವು ಇದೇ ರೀತಿ ಮ್ಯಾಟನ್ನು ಹಾಕಿ